लोकसभा चुनाव के जेडीएस पाळय सकल सिद्धतेयन्नु लगता है। नाळे महत्व कोर कमिटी सभेयन्नु करेदिद्दारे जेडीएस नायक माजी प्रधानी देवेगौड़ माजी सीएं एचडीके नेतृत्व में सभे नड़ेलिदे। लोकसभा चुनाव सिद्धते हेच्चु सीट गेलुव बगे प्रमुख चर्चेयन्नु विधानसभा तप्पुगळु मरुकळिसदंते नोडिकोळ्ळोके सूचनेयन्नु कूड नीडलागता इदे। ಪ್ರಾಬಲ್ಯವನ್ನ ಕಳೆದುಕೊಂಡಂತ ಕ್ಷೇತ್ರಗಳಲ್ಲಿ ಮತ್ತೆ ಹಿಡಿತ ಸಾಧಿಸುವ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸಲಾಗುತ್ತೆ। ಇನ್ನು ಸರ್ಕಾರದ ವಿರುದ್ಧ ಹೋರಾಟಗಳ ರೂಪರೇಷೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ। ವರ್ಗಾವಣೆ ದಂಧೆ ಚಲವರಾಯಸ್ವಾಮಿ ವಿರುದ್ಧ ದೂರಿನ ಪತ್ರ ವಿಚಾರ ನೈಸ್ ಹಗರಣ ವಿಚಾರವಾಗಿ ಹೋರಾಟದ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ। ಬಿಜೆಪಿ ಜೊತೆಗಿನ ಹೊಂದಾಣಿಕೆ ಹೋರಾಟ ಬಗ್ಗೆಯೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ। जेडीएस कूड़ा तन्नदे रीतियल्लि स्ट्राटजी प्ले माड्कोंडु बर्ता इरोदन्न गमनिस्ता इरबहुदु। विधानसभा चुनावणेयल्लि हीनायवादंत सोलु तन्न अंदुकोंडिरलिल्ल जेडीएस ई मट्टक्के सोलु सिगुत्ते अंत अष्ट्र मट्टिगे हीनायवादंत सोलन्न जेडीएस अनुभविसितु। अल्लि एनेन तप्पागित्तु एनेन मिस्टेक् गळु माडिद्वि अदन्न लोकसभा चुनावणेयल्लि माडबारदु अन्नुवंत निट्टिनल्लि मत्तु ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರವನ್ನ ಒಂದಷ್ಟು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ। ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅದರಲ್ಲೂ ಪ್ರಮುಖವಾಗಿ ವರ್ಗಾವಣೆ ದಂಧೆ ಮತ್ತು ಚಲವರಾಯಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಸ್ತ್ರವನ್ನ ಇನ್ನು ಹೇಗೆ ಬಿಗಿಗೊಳಿಸಿಕೊಬೇಕು ಅನ್ನೋದು ಅದರ ಜೊತೆಗೆ ಬಿಜೆಪಿ ಜೊತೆಗೆ ಹೊಂದಾಣಿಕೆ ರಾಜಕೀಯವನ್ನ ಜೆಡಿಎಸ್ ಮಾಡ್ಕೊಂಡು ಹೋಗ್ತಾ ಇರೋದು ಕೂಡ ಈಗ ಗೊತ್ತಾಗ್ತಿರುವಂತ ವಿಚಾರ ರಾಜ್ಯದಲ್ಲಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಾತ್ರಗಳಿಗೇನು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ। ಸ್ವಾಮಿ ಜೆಡಿಎಸ್ ಕೂಡ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತನ್ನದೇ ರೀತಿಯಾದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ। ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ತನ್ನ ಅಸ್ತಿತ್ವವೇ ಇಲ್ಲದಂತ ಪರಿಸ್ಥಿತಿಯ ಒಂದಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತದ್ರಲ್ಲೂ ಕೂಡ ಜೆಡಿಎಸ್ ಬಹಳ ಯಾಮಾರಿತ್ತು ಈಗ ಅದರಿಂದ ಎಚ್ಚೆತ್ತುಕೊಳ್ಳಬೇಕು ಅಂತ ಅದರ ಜೊತೆಗೆ ಬಿಜೆಪಿಯ ಜೊತೆಗೆ ಹೊಂದಾಣಿಕೆಯ ವಿಚಾರ ಪ್ರಮುಖವಾಗಿ ಯಾವೆಲ್ಲ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಸ್ವಾಮಿ ನೀತಿ ಜೆಡಿಎಸ್ ನಾಯಕರ ಕೋರ್ ಕಮಿಟಿ ಸಭೆ ನಾಳೆ ನಡೆಯಲಿದೆ। ಪ್ರಮುಖವಾಗಿ ಈಗಾಗಲೇ ಆ ಪಕ್ಷಕ್ಕೆ ಆಗಿರುವಂತ ಹಿನ್ನಡೆ ಸೇರಿದಂತೆ ಮುಂದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಳ್ಳಬೇಕು ಜೊತೆಗೆ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಜೆಡಿಎಸ್ ನಾಯಕರ ಮುಂದೆ ಇರುವಂತ ಒಂದು ಸವಾಲು। ಹಾಗಾಗಿ ಈಗಾಗಲೇ ಕೋರ್ ಕಮಿಟಿ ಕೂಡ ರಚನೆ ಆಗಿದೆ। ಮುಂಬರುವ ಚುನಾವಣೆಗೆ ಸಿದ್ಧತೆಗಳು ಸೇರಿದಂತೆ ಪಕ್ಷವಾರು ಜಿಲ್ಲಾವಾರು ಹಾಗೂ ತಾಲೂಕುವಾರು ಅಧ್ಯಕ್ಷರ ಬದಲಾವಣೆಗೂ ಬಿಜೆಪಿ ಜೆಡಿಎಸ್ ನಾಯಕರು ಸಾಕಷ್ಟು ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ। ಅಂದ್ರೆ ಅಲ್ಲಲ್ಲಿ ಈಗ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪಕ್ಷಕ್ಕಾಗಿ ದುಡಿಯುವಂತ ಪಕ್ಷ ಸಂಘಟನೆ ಮಾಡುವಂತ ಯುವ ನಾಯಕರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಈಗಾಗಲೇ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಕೂಡ ಹೇಳಿದ್ದಾರೆ। ಹಾಗೆ ಮಾಜಿ ಸಿಎಂ ಕೂಡ ಈ ಬಗ್ಗೆ ಸುಳಿವು ನೀಡಿದಂತದ್ದು ಅಂದ್ರೆ ಪಕ್ಷದ ಕೆಲವು ಕಾರಣಗಳಿಂದ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕಾಧ್ಯಕ್ಷರುಗಳನ್ನು ಬದಲಾವಣೆ ಮಾಡಬೇಕಾಗುತ್ತೆ ನಾಯಕತ್ವವನ್ನು ಬದಲಾವಣೆ ಮಾಡಬೇಕಾಗುತ್ತೆ ಎಂಬ ಸೂಚನೆಯನ್ನ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ। ಹಾಗಾಗಿ ಬದಲಾವಣೆ ಅನಿವಾರ್ಯತೆ ಕೂಡ ಜೆಡಿಎಸ್ ನಾಯಕರಿಗಿದೆ। ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತ ಒಂದು ಹಿನ್ನಡೆಯನ್ನ ಮುಚ್ಚಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿದೆ। ಇಲ್ಲಾಂದ್ರೆ ಅಧಿಕಾರ ಸಿಗದಿದ್ದಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ಒಡಕು ವೈಮನಸ್ಸು ಹೆಚ್ಚಾಗೋದಕ್ಕೆ ಕಾರಣಗಳು ಆಗುತ್ತೆ। ಹಾಗಾಗಿ ಪಕ್ಷವನ್ನ ಒಂದು ರೀತಿ ಒಂದು ಕಡೆ ಸಮಾನ ಮನಸ್ಸರಿಂದ ಒಂದು ಪಕ್ಷ ಸಂಘಟನೆ ಮಾಡುವಂತಹ ಒಂದು ಕೆಲಸಕ್ಕೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ। ಹಾಗಾಗಿ ಜಿಲ್ಲಾ ಪ್ರವಾಸಕ್ಕೆ ಯಾವ ರೀತಿ ಒಂದು ಸಿದ್ಧತೆಗಳನ್ನ ಮಾಡಬೇಕು ಯಾವ ಯಾವ ಕ್ಷೇತ್ರಗಳಿಗೆ ಒಂದು ಭೇಟಿ ಮಾಡಬೇಕು ಅಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಎಂಬ ವಿಚಾರವನ್ನು ನಾಳೆ ನಡೆಯುವಂತಹ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ। ಜೊತೆಗೆ ನಾಳೆ ಅಂದ್ರೆ ಎಲ್ಲೆಲ್ಲಿ ಯಾವ ರೀತಿ ಒಂದು ಹೋರಾಟ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಬೇಕು ವಿಶೇಷವಾಗಿ ವರ್ಗಾವಣೆ ತಂದೆ ವಿಚಾರವನ್ನ ಎತ್ತಿದ್ದೆ ಜೆಡಿಎಸ್ ನಾಯಕರು ಅದರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ವರ್ಗಾವಣೆ ವಿಚಾರವಾಗಿ। ಜೊತೆಗೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ಕೊಟ್ಟಿರುವಂತ ಒಂದು ದೂರು ಆ ವಿಚಾರವಾಗಿ ಹಾಗೂ ಕಾಂಟ್ರಾಕ್ಟ್ ಬಿಬಿಎಂಪಿ ಗುತ್ತಿಗೆದಾರರ ಒಂದು ಆರೋಪ ಏನು ಸರ್ಕಾರಕ್ಕೆ ಮತ್ತೆ ಆ ಕಮಿಷನ್ ಆರೋಪ ಏನು ಸಂಕಷ್ಟ ಎದುರಾಗಿದೆ
ಈ ವಿಚಾರಗಳನ್ನು ಇಟ್ಕೊಂಡು ಯಾವ ರೀತಿ ಒಂದು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಯಾವ ರೀತಿ ಒಂದು ಮತ್ತೆ ತಿರುಗೇಟು ಕೊಡಬೇಕು ಎಂಬ ವಿಚಾರಗಳ ಬಗ್ಗೆನೂ ಚರ್ಚೆ ಮಾಡುವ ಸಾಧ್ಯತೆ ಇದೆ ಮತ್ತೊಂದು ಪ್ರಮುಖವಾದ ಒಂದು ವಿಚಾರ ಅಂದ್ರೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೆಲ್ಲಿ ತಮ್ಮ ಭದ್ರಕೋಟೆ ಅನ್ಕೊಂಡಿದ್ರು ಎಲ್ಲಿ ಪ್ರಾಬಲ್ಯ ಉಳಿಸ್ಕೊಂಡಿದ್ರು ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವ ಸಾಧನೆ ಮಾಡ್ಕೊಳ್ಳೋದಕ್ಕೆ ಅಸ್ತಿತ್ವ ಪಡೆದುಕೊಳ್ಳೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ ಗಾಗಿ.